ಸಿದ್ಧಂತ ವೇದಿಕೆ ಮೇಲಿದ್ದಂತ ಎಲ್ಲ ಗಣ್ಯಮಾನ್ಯರೇ, ಇಲ್ಲಿ ಸೇರಿದಂತ ಎಲ್ಲ ತೆಲುಗು ಜನ ನಂತರ ಅಕ್ಕ ತಂಗಿಯರೇ, ತಾಯಿಯರೇ, ನಮ್ಮ ತಮ್ಮಂದಿರು, ನಿಜವಾಗಲೂ ಇವತ್ತು ಬಹಳ ನೋವನ್ನಿಸುತ್ತ. ನಿಜವಾಗ ಒಂದು ಕರ್ನಾಟಕದಲ್ಲಿ ಆಂಧ್ರದಿಂದ ಬಂದು ನಾವು ನೆಲೆಸಿದ್ದೀವಿ. ಆದರೂ ಕೂಡ ಇವತ್ತು ಆಂಧ್ರ ಪ್ರದೇಶದಲ್ಲಿ ಆಗುತ್ತಿರುವ ಘೋರವಾದ ಒಂದು ಅನ್ಯಾಯವನ್ನು ಕಲಿಸಲೇಬೇಕಾಗುತ್ತದೆ. ಯಾಕಂದರೆ ಒಂದು ನಮಗೆಲ್ಲರಿಗೂ ಕೂಡ ಒಂದು ಎಲ್ಲ ಸಮುದಾಯಗಳನ್ನು ಒಳಗೊಂಡ ಒಬ್ಬ ವ್ಯಕ್ತಿ ಆಂಧ್ರ ಪ್ರದೇಶವನ್ನು ಆಳದಂಥ 14 ವರ್ಷಗಳು ಆಳದಂತಹ ಚಂದ್ರಬಾಬು ನಾಯ್ಡುರವರನ್ನ ಅನ್ಯಾಯವಾಗಿ ಅರೆಸ್ಟ್ ಮಾಡಿದ್ದಾರೆ, ಕಾನೂನು ಬಾಹಿರವಾಗಿ ಅರೆಸ್ಟ್ ಮಾಡಿದ್ದಾರೆ. ಅದಕ್ಕಾಗಿ ಇವತ್ತು ಕರ್ನಾಟಕದಲ್ಲಿ ನೆಲೆಸಿದ್ದು ಸಿಂಧನೂರು ತಾಲೂಕಿನ ಮಹಿಳೆಯರೆಲ್ಲರೂ ಕೂಡ ಅದನ್ನು ಖಂಡಿಸ್ತಾ ಇದ್ದೀವಿ. ನಿಜವಾಗಲೂ ಇವತ್ತು ನಮ್ಮ ಸಮುದಾಯಗಳ ಒಂದು ಬೆಂಬಲಕ್ಕೆ ನಿಂತಿರುವ ಸಿಂಧನೂರು ತಾಲೂಕಿನ ಎಲ್ಲ ಮುಖಂಡರಿಗೂ ಕೂಡ ನಾವು ಉತ್ಪೂರ್ಣ ಕೃತಜ್ಞತೆಯನ್ನು ಕೂಡ ಹೇಳ್ತೀವಿ.